एलू नमस्कार प्रौढ़शाला दैहिक शिक्षक नेमकाति परीक्षे 2007 प्रश्न पत्रिके 41-70 प्रश्न 2007 प्रश्न पत्रिके विश्लेषण 41 देहदोळगे कब्बिनांश शेखरणे आगिरुवुदु कब्बुगूडिद ऊतकगळिंद 42 मानवन देहदल्लि अति उद्दवाद मूळे इरुवुदु तोडेय मूळेयिंद 43 तंबाकिनल्लिरुव विषवस्तु निकोटिन 44 ಇದರ ಕೊರತೆಯಿಂದ ಮಧುಮೇಹ ರೋಗ ಬರುತ್ತದೆ ಇನ್ಸುಲಿನ್ ಕೊರತೆಯಿಂದ 45 ಹಾಕಿ ಆಟದಲ್ಲಿ ಅಧಿಕಾರಿಯು ಯಾವ ಮೂರು ಬಣ್ಣದ ಕಾರ್ಡ್ಗಳನ್ನು ಹೊಂದಿರುತ್ತಾನೆ ಹಳದಿ ಹಸಿರು ಕೆಂಪು ಬಣ್ಣದ ಕಾರ್ಡ್ಗಳನ್ನು ಹೊಂದಿರುತ್ತಾನೆ 46ನೇ ಪ್ರಶ್ನೆ ಬ್ಯಾಸ್ಕೆಟ್ಬಾಲ್ ಆಟವನ್ನು ಮೊಟ್ಟ ಮೊದಲು ಬಾರಿ ಕಂಡುಹಿಡಿದವರು ಯಾರು ಡಾಕ್ಟರ್ ಜೇಮ್ಸ್ ಎ ನೆಸ್ಮಿತ್ ಕಬಡ್ಡಿ ಆಟದಲ್ಲಿ ಬೋನಸ್ ಅಂಕ ಕನಿಷ್ಠ ಎಷ್ಟು ಆಟಗಾರರು ಇದ್ದಾಗ ಕೊಡುತ್ತಾರೆ 6 ಜನರು 48 ಕೊಕ್ಕೋ ಆಟದಲ್ಲಿ ತೀರ್ಪುಗಾರರು ಕೊಟ್ಟಿರುವ ತೀರ್ಮಾನವನ್ನು ಮುಖ್ಯ ತೀರ್ಪುಗಾರರು ಬದಲಾಯಿಸಬಹುದು 49 ಬ್ಯಾಸ್ಕೆಟ್ಬಾಲ್ ಆಟಗಾರರಿಗೆ ಎದೆ ಸಂಖ್ಯೆಯಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಕೊಡಲಾಗುತ್ತದೆ 4-15 ಬ್ಯಾಡ್ಮಿಂಟನ್ ಆಟದ ತಂಡದಲ್ಲಿ ಇರುವ ಆಟಗಾರರು 5 ಜನರು 51ನೇ ಪ್ರಶ್ನೆ ಅಶೋಕ ಚಕ್ರದಲ್ಲಿರುವ ಚಕ್ರ ಕಟ್ಟಿಗಳ ಸಂಖ್ಯೆ 24 52 SIIIಯ ಪೂರ್ಣ ರೂಪ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಯೋಗ ಅಭ್ಯಾಸವನ್ನು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು 8 ವರ್ಷದಿಂದ ಪ್ರಾರಂಭಿಸಬೇಕು 53 ಬ್ರೆಸ್ಟ್ ಸ್ಟೋಕ್ ಈ ಸ್ಪರ್ಧೆಯು ಈ ಕ್ರೀಡೆಯಲ್ಲಿ ಕಂಡುಬರುತ್ತದೆ ಈಜ್ ಸ್ಪರ್ಧೆಯಲ್ಲಿ ಅಕ್ಕಿ ಆಟದಲ್ಲಿ ಮುಂದಿನ ರೇಖೆಯು ಆಡುವ ಆಟಗಾರರು 5 ಜನರು ಫಾರ್ವರ್ಡ್ನಲ್ಲಿ ಹಿಂದು ಮುಂದು ಹೆವರಿ ಹಾರ್ವರ್ಡ್ ಎನ್ನುವ ಗುರಿ ಏಷ್ಯನ್ ಕ್ರೀಡೆಗಳಲ್ಲಿ ಇರುತ್ತದೆ ಈ ಯಾವ 3 ವರ್ಷಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿಲ್ಲ 1916-40 1944 ಸೆನ್ಸಸ್ ಸಿಲ್ಲರ್ ಅವರು ವ್ಯಾಖ್ಯಾನಿಸಿದ ಸಿದ್ಧಾಂತ ಆದಿಶೇಷ ಶಕ್ತಿ ಸಿದ್ಧಾಂತ ಭಾರತದಲ್ಲಿ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಎಚ್ ಸಿ ಬಕ್ ಈಜು ಸ್ಪರ್ಧೆಯಲ್ಲಿರುವ ಸ್ಟ್ರೋಕ್ಗಳು ಎಷ್ಟು 4 ಸ್ಟ್ರೋಕ್ಗಳು 65 ಬೇಗ ನಶಿಸಿ ಹೋಗದ ಕ್ರೀಡಾ ಸಾಮಗ್ರಿ ಶಾರ್ಟ್ ಪುಟ್ ಇದು ಕಬ್ಬಿಣದಲ್ಲಿರುವುದು ಅಷ್ಟಾಂಗ ಯೋಗದಲ್ಲಿರುವ ಕೊನೆಯ ಹಂತ ಯಾವುದು ಸಮಾಧಿ 62 ವ್ಯಕ್ತಿತ್ವದ ವರ್ಗೀಕರಣ ಅಂತರ್ಮುಖಿ ಬಹಿರ್ಮುಖಿ ಸಮಮುಖಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲಾಟದ ಸ್ಪರ್ಧೆಗಳನ್ನು ಯಾವ ಮೇಲ್ಮೈ ಹೊಂದಿದ ಟ್ರ್ಯಾಕ್ನಲ್ಲಿ ನಡೆಸುತ್ತಾರೆ ಸಿಂಥೆಟಿಕ್ಸ್ ACCಯ ಪೂರ್ಣ ರೂಪ ಆಕ್ಸಲಿ ಕ್ರೆಡಿಟ್ ಕೋರ್ 68 ಜೀವ ವಿಕಾಸದ ಸಿದ್ಧಾಂತದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ 66 ಮುಂಗಾಲಿನಲ್ಲಿರುವ ಮೂಳೆಗಳ ಸಂಖ್ಯೆ 7 ಮೂಳೆಗಳು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುವು ಕೇಸರಿ ಬಿಳಿ ಹಸಿರು 69 ಒಲಿಂಪಿಕ್ಸ್ ಕ್ರೀಡೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ 4 ವರ್ಷಗಳಿಗೊಮ್ಮೆ ರಿಲೇ ಆಟದ ಸ್ಪರ್ಧೆಯಲ್ಲಿ ಬ್ಯಾಟ್ ಅನ್ನು ಬದಲಾಯಿಸುವ ವಲಯದ ಉದ್ದ 20 ಮೀಟರ್ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಧನು ಟಿವಿನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇನ್ನು ಉಳಿದ ಸೆಕ್ಷನ್ನಲ್ಲಿ ಮುಂದೆ ಉಳಿದ ಭಾಗವನ್ನು ನೋಡೋಣ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ